ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೆನ್ನೆ ಹೇಳ್ತಾ ಇದ್ರ ಲಿಪ್ಸ್ಟಿಕ್ ಹಾಕಿದ್ದೀರಾ ಅಂತ. ನೋಡಿ, ಮುಖ ತೊಳೆದಂಗೆ ಬಂದಿದ್ದೀನಿ. ಯಾವುದೇ ಲಿಪ್ಸ್ಟಿಕ್ ಹಾಕಿಲ್ಲ, ಕ್ರೀಮ್ ಕೂಡ ಹಚ್ಚಿಲ್ಲ. ರೈಸ್ ಕುಕ್ಕರ್ಗೆ ಅನ್ನ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ರೈಸ್ ಕುಕ್ಕರ್ಗೆ ನೀವು ಅನ್ನ ಇಡ್ತೀರಾ ಅನ್ನೋದಾದರೆ, ಫಸ್ಟೇ ಅಕ್ಕಿ ತೊಳೆದು ನೀರು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡಿ. ಸೋನಾ ಮಸೂರಿ ಅಕ್ಕಿ ಆದರೆ ನೆನೆಯಕ್ಕೆ ಬಿಡಿ. ನಾನಿವತ್ತು ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಹಾಕಿ ಇಟ್ಟಿದ್ದೆ. ಈಗ ಇದಕ್ಕೆ ನಾನು ಇಲ್ಲಿ ಸುಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಸುಚ್ ಹಾಕ್ಬಿಟ್ಟು ಇಲ್ಲಿ ವಾರ್ಮ್ ಅಂತ ಬರುತ್ತೆ, ಅದನ್ನು ಕೆಳಗೆ ಮಾಡಿದ್ರೆ ಈ ಕುಕ್ಕಿಗೋಯ್ತು. ಈಗ ಇದು ಅರ್ಧ ಗಂಟೆಲೆಲ್ಲ ಕುಕ್ಕಾಗುತ್ತೆ. ಇದನ್ನು ನಾನು ತೆಗೆದುಕೊಂಡು ಫ್ರೆಂಡ್ಸ್ ಒಂದು 10 ವರ್ಷ ಆಗಿರ್ಬೋದು. ಪಿಜನ್ ಕಂಪನಿ ಇದು, ಪಿಜನ್ ನಾನು ಪ್ರೆಸ್ಟೀಜು ತೆಗೆದುಕೊಂಡಿಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ, ತುಂಬಾ ಚೆನ್ನಾಗೈತೆ. ಮತ್ತು ನಾವು ಇದನ್ನು ಅಕಸ್ಮಾತ್ ಯಾವಾಗ ಆಗಿಂದಲೇ ಏನು ಇರುತ್ತೆ ಇದು ವಾರ್ಮಿಗೆ ಬರುತ್ತೆ. ಒಂದು 2 ನಿಮಿಷ 3 ನಿಮಿಷ ವಾರ್ಮಿಗೆ ಬಂದಾದಮೇಲೆ ಆರಾಮಾಗಿ ನಾವು ಕುಕ್ಕರಲ್ಲಿ ಏನಂದರೆ ಇದು ವಿಜಲ್ ಬಿಡೋ ತಕ್ಕ ಇರಬೇಕು. ಇದರೊಳಗೆ ಹಂಗಲ್ಲ, ಡೈರೆಕ್ಟಾಗಿ ಅನ್ನವನ್ನು ಇಟ್ಕೊಬೋದು. ಬಸ್ತೀರಾ ಅನ್ನೋ ಥರನೇ ಇರುತ್ತೆ ಫ್ರೆಂಡ್ಸ್ ಇದು. ಈಗ ನಾನು ಚಿತ್ರಾನ್ನದ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೊಸರು, ಮತ್ತು ಮಧ್ಯಾಹ್ನಕ್ಕೆ ಸಾರು ಮಸಾಪ್ ಮಾಡಿದ್ದೆ ಅದೈತೆ ನನಗೆ ನನ್ನ ಮಗಂಗೆ, ಸಾಕಾಗುತ್ತೆ. ಇಲ್ಲಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಕಡಲೆ ಬೀಜ, ನಾನು ಇಲ್ಲಿ ಒಣಮೆಣಸಿನ್ಕಾಯನ್ನು ಹಾಕ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು. ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಹಳ್ಳಿಗಳ ಕಡೆ, ಇದನ್ನೇ ಹಾಕಿ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದಿದ್ದು. ನಾವೀಗೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕ್ತೀವಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಏನಪ್ಪ ಅಂದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇರೋರಿಗೆ ತಿಂದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಅಂತಾರೆ ಅಂದ್ಬಿಟ್ಟು ನಾನು ಜಾಸ್ತಿ ಒಣಮೆಣಸಿನ್ಕಾಯಿನೇ ಬಳಸೋದು ಚಿತ್ರಾನ್ನಕ್ಕೆ. ರೇರ್ ಎಲ್ಲೋ ಕೆಲವು ಟೈಮು ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೂ ಇದನ್ನೇ ಉಪಯೋಗಿಸ್ತೀನಿ. ಏನು ನಿಂಬೆಹಣ್ಣೆ ಬರುತ್ತೆ ಅದಕ್ಕೆ ಮಾತ್ರ ನಾನು ಇದನ್ನು ಮಾಡ್ತೀನಿ, ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ತೀನಿ. ಮತ್ತು ಇಲ್ಲಿ ಜೀರಿಗೆ ಮತ್ತು ಮೆಂತ್ಯ ಎರಡನ್ನೂ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಶುಂಠಿ ಇರಲಿಲ್ಲ ಓಕೆ ನಡೀತದೆ ಅಂತ ಸುಮ್ಮನಾಗಿದ್ದೀನಿ. ಉಪ್ಪು, ನೀರು, ಕಡಲೆಬೇಳೆ, ಕಸ್ತೂರಿ ಮೇಥಿ, ಜೀರಾ, ಮೆಂತ್ಯ, ಅರ್ಶಿನದ ಪುಡಿ ಎಲ್ಲ ಇಲ್ಲ ಐತೆ. ಕಡಲೆ ಬೀಜ ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನು ಇಲ್ಲಿ ಕಡಲೆ ಬೀಜ ಹುರ್ಕೊಂತೀನಿ. ಫಸ್ಟು ಗ್ಯಾಸನ್ನು ಹಚ್ಚಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಬಿಡಿ. ಫಸ್ಟೇ ನಾವು ಏನು ನಮ್ಮ ಮನೇಲಿ ನಮ್ಮ ಅಮ್ಮ ಆಗಿರ್ಬೋದು ನಮ್ಮ ಅತ್ತೆ ಆಗಿರ್ಬೋದು ಸೇಮ್ ಮೆಥಡನ್ನು ಯೂಸ್ ಮಾಡ್ತಿದ್ರು, ಅವರಿಂದ ನಾನು ನೋಡಿ ಕಲ್ತಿರೋದ್ರಿಂದ ಮೊದಲು ಕಡಲೆ ಬೀಜನ ಕರೆದು ಎತ್ತಿಟ್ಕೊಂಬಿಡ್ತೀವಿ. ನೆಕ್ಸ್ಟು ನಾನೇನು ಮಾಡ್ತೀನಿ ಇದನ್ನು ಏನು ಆಮೇಲೆ ಲಾಸ್ಟ್ಗೆ ನಾವು ಕಡಲೆ ಬೀಜವನ್ನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಮೊದಲೇ ಹಾಕ್ಬಿಟ್ರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮೆತ್ತಗೆ ಆಗ್ಬಿಡ್ತೈತೆ, ಅದ್ರ ಜೊತೆ ಸೇರ್ಕೊಂಡು ಕಡಲೆ ಬೀಜ ಅಂದ್ಬಿಟ್ಟು ಏನು ಮಾಡ್ತೀನಿ ಕರೆದು ಎತ್ತಿಟ್ಕೊಂಡು ಲಾಸ್ಟಿಗೆ ನಾವು ಮೆಣಸಿನ್ಕಾಯನ್ನು ಸಾರಿ ಫ್ರೆಂಡ್ಸ್ ಕಡಲೆ ಬೀಜವನ್ನು ಹಾಕ್ಬೇಕು, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ನಾನು ಕಡಲೆ ಬೀಜ ಕರೆದೆಲ್ಲ ಎತ್ತಿಟ್ಕೊಂಬಿಡ್ತೀನಿ ಫಸ್ಟು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದೈತೆ. ಎಣ್ಣೆ ಕಾಯ್ದಿರೋದ್ರಿಂದ ನಮ್ಮ ಕಡಲೆ ಬೀಜ ಫಸ್ಟು ನಾವು ಎಣ್ಣೆ ಕಾಯೋ ತಕ್ಕ ಬಿಡಬೇಕು. ನಾವು ಎಣ್ಣೆ ಕಾಯ್ದ್ಮೇಲೆ ನಾವು ಇದನ್ನ ಹಾಕ್ಬೇಕು, ಇಲ್ಲಾಂದ್ರೆ ಒಂಥರ ಆಗುತ್ತೆ. ಇದನ್ನ ಕರೆದು ಎತ್ತಿಟ್ಕೊಂಬಿಡ್ತೀನಿ. ನಿಮಗೆ ಗೊತ್ತಾಕೋದು ಒಂದು ಸ್ವಲ್ಪ ಕಲರ್ ಬಂದರು ಸಾಕಾಗುತ್ತೆ. ಚಟಪಟ ಚಟಪಟ ಅಂತ ಸೌಂಡ್ ಬರ್ತಿರ್ತದೆ ಫ್ರೆಂಡ್ಸ್. ಅಷ್ಟು ಆದಮೇಲೆ ನೀವೇನು ಮಾಡಿ ತೆಕ್ಕಂಬಿಡಿ. ಈಗ ನೋಡ್ತಾ ಇರ್ಬೋದು ಆಗೈತೆ ಕಡಲೆ ಬೀಜ, ನಾನು ತೆಕ್ಕಂಬಿಡ್ತೀನಿ. ನೀವೇನಾದರೂ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಫ್ರೆಂಡ್ಸ್, ನೀವೇನಾದರೂ ಉರಿದಿರ್ತೀರಾ ರವೆ ಆಗಿರ್ಬೋದು ಅಥವಾ ಕಾಳುಗಳೇ ಆಗಿರ್ಬೋದು ಏನೇ ಆಗಿರ್ಬೋದು, ನೀವು ಉರಿದು ನಾವು ಪರ್ಫೆಕ್ಟಾಗಿ ಕರೆಕ್ಟಾಗಿ ಉರಿದಿದ್ದೀವಿ ಅಂತ ಅಂದಮೇಲೆ ನೀವೇನು ಮಾಡಬೇಕು ಅದನ್ನು ಇದ್ರ ಮೇಲೆ ಬಿಡಬೇಡಿ, ಈ ಬಾಂಡ್ಲಿನಲ್ಲೇ ಬಿಡಬೇಡಿ. ಯಾಕಂದರೆ ಬಾಂಡ್ಲಿದು ಬಾಂಡ್ಲಿ ಮೇಲೆ ಆಗಿರ್ಬೋದು ಹಂಗೆ ಬಾಂಡ್ಲಿ ಸ್ಟೌ ಆಗಿರ್ಬೋದು ಬಿಡೋಕೆ ಹೋಗಬೇಡಿ. ಬಾಂಡ್ಲಿದು ಕಾವಿರುತ್ತಲ್ಲ ಅದು ಸೇರ್ಕೊಂಡು ಇನ್ನೂ ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ ನೋಡಿ. ಈಗ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಸಾಸಿವೆ ಹಾಕಿ. ಸಾಸಿವೆ ಹಾಕಾದ್ಮೇಲೆ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಇದಾಯಿತು, ಕಡಲೆ ಬೀಜ ಆಯಿತು. ನಾನು ಈ ಏನು ಇದಿರುತ್ತೆ ಇದಕ್ಕೆ ನೆನೆ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ
ಸಾಸಿವೆ ಸೀಡಿಲಿ ಸಾಸಿವೆ ಸೀಡ್ ಜೀರಾ ಒಗ್ಗರಣೆಗೆ ಜೀರಾ ಸ್ವಲ್ಪ ಮೆಂತ್ಯನೂ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟನ್ನು ಕೂಡ ಹಾಕಬೇಕು ಫ್ರೆಂಡ್ಸ್ ನೀವು ಆಮೇಲೆ ನಾವು ಏನು ನನ್ನ ತಂಗಿ ಇದನ್ನ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಅದರ ಜೊತೆಗೆ ನಾನು ಒಂದ ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಹಾಕ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಬ್ರೌನಿಶ್ ಬಂದ್ರೆ ಸಾಕು ನೋಡಿ ಇದು ಆಲ್ಮೋಸ್ಟ್ ಆಯ್ತು ಆಯ್ತು ಬ್ರೌನಿಶ್ ಈಗ ಇದಕ್ಕೆ ಏನು ಮಾಡ್ತೀನಿ ನಾನು ಏನು ಈರುಳ್ಳಿಯನ್ನ ಇಟ್ಟಿದ್ದೆ ಅದನ್ನ ಹಾಕ್ತಾ ಇದೀನಿ ಕರಿಬೇವಿನ ಸೊಪ್ಪು ಹಾಕಿದ್ಲೇ ನಾನು ನಾನು ತಿಳಿತದೆ ಅಂತ ಕರೆದುಕೊಂಡು ಈರುಳ್ಳಿ ಜೊತೆ ಹಾಕ್ತೀನಿ ತಿಳಿದೆಲ್ಲ ಗೋಡೆ ಎಲ್ಲ ಸೌ ಎಲ್ಲ ಒಂಥರ ಎಣ್ಣೆನೇ ಹಾಕಕ್ಕೆ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಈರುಳ್ಳಿ ನಾನು ಆದಷ್ಟು ನೋಡ್ತಾ ಇರ್ಬೋದು ಎಣ್ಣೆ ಒಂದು ಸ್ವಲ್ಪ ಕಡಿಮೆ ನನಗೆ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಮಗೆ ಅಷ್ಟು ನಮ್ಮನೆಯಲ್ಲಿ ಆಗಿರ್ಬೋದು ಜಾಸ್ತಿ ಎಣ್ಣೆ ನಾವು ತಿನ್ನಲ್ಲ ಅದರಿಂದ ನಾನು ನೀಟಾಗಿ ಇದೇ ಥರ ಫ್ರೈ ಆಗಲಿ ಇದಕ್ಕೆ ನಾನು ಇದೇನು ಮಾಡಬೇಕು ಒಂದು ಚೂರು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀವು ಯಾರೋ ಕೇಳಿದ್ರೆ ನಿಮ್ಮ ಮನೆಯ ಕಲರ್ ಅರಿಶಿನ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಮ್ ಟಿ ಆಗಿರೋದು ಅರಿಶಿನ ಪುಡಿಯನ್ನು ಉಪಯೋಗಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಆಗ್ತಾ ಐತೆ ಒಂದು ಕಾಲು ಭಾಗ ಬೆಂದೈತೆ ನೀವು ಬೇಕು ಅಂದರೆ ಇಂಥ ಟೈಮಲ್ಲಿ ಹಸಿ ಬಟಾಣಿ ಇತ್ತು ಅಂದರೆ ಆ್ಯಡ್ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಹಾಕಿದ್ರೆ ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಮ್ಮಲ್ಲಿ ಇಟ್ಬಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2-3 ನಿಮಿಷ ಇದನ್ನು ಏನಾದರೂ ಒಂದು ಬಾಯಿ ಥರ ಮುಚ್ಚಿಟ್ಬಿಡಿ ಅದೇನಾಗುತ್ತೆ ಅದು ಹಂಗೆ ಒಳಗಡೆ ನೀಟಾಗಿ ಬೇಯುತ್ತದು ನೋಡಿ ಫ್ರೆಂಡ್ಸ್ ಈಗ ನಾನು ಬೆಳ್ಳುಳ್ಳಿ ಏನು ಬೆಳ್ಳುಳ್ಳಿ ಕೊಟ್ಟಿಟ್ಕೊಂಡಿದ್ನೋ ಅದನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ನಮಗೆ ಬಾಯಿಗೆ ಸಿಗಬೇಕು ಅವ್ರು ತುಂಬ ಚೆನ್ನಾಗಿ ಇರುತ್ತೆ ಮೊದಲೇ ಎಣ್ಣೆಗೆ ಏನಾದರೂ ಹಾಕಿದ್ರೆ ನಿಮಗೇನಾಗುತ್ತೆ ನಮ್ಮ ಈರುಳ್ಳಿ ಜೊತೆ ಅದನ್ನು ಬೆಂದ್ಕೊಳ್ಳುತ್ತೆ ಎಣ್ಣೆಗೆ ಹಾಕಿದ್ರೆ ಏನಾಗುತ್ತೆ ಒಂಥರ ಕಡ್ಡಿ ಕಡ್ಡಿ ಥರ ಹಾಕ್ಬಿಟ್ಟು ಅಷ್ಟು ಇಷ್ಟ ಆಗಲ್ಲ ನಮಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಆದಮೇಲೆ ಹಾಕಿದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಜೊತೆಲೇ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಇವಾಗ ಹಾಕಿದ್ರೆ ನಡೀತಿ ಇನ್ನು ಇದು ಒಂದು 10 ನಿಮಿಷ ಬೇಕಲ್ವಾ ಅದರೊಳಗೆ ಫ್ರೈ ಆಗುತ್ತೆ ನೀಟಾಗಿ ಬೆಳ್ಳುಳ್ಳಿ ಏನು ಚಿತ್ರಾನ್ನದಲ್ಲಿ ಬೆಳ್ಳುಳ್ಳಿ ಘಮ ಇದ್ರೆ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಒಂದು ಸ್ವಲ್ಪ 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 ಆಗ್ತಾ ಇದೆ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ತೀನಿ ಈರುಳ್ಳಿನೆಲ್ಲ ಏನು ನಾವು ಇದು ನೋಡ್ತಾ ಇರ್ಬೋದು ನಾನು ಅಷ್ಟು ಆಯಿಲ್ ಎಲ್ಲ ಹಾಕಿಲ್ಲ ನೋಡ್ತಾ ಇರ್ಬೋದು ತುಂಬ ಆಯಿಲ್ ಎಲ್ಲ ನಾನು ಏನು ಹಾಕಲ್ಲ ಈಗ ಇದರೊಳಗೇ ಏನಿದು ಮುಚ್ಚಿಡ್ತೀವಿ ನಾವು ಅದರೊಳಗೆ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಇದ್ರಾಕ್ಬಿಟ್ಟು ಆವಿಯೆಲ್ಲ ಹಾಕ್ಬಿಟ್ಟು ಏನಾಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಮೆದ್ದಾಗಿರುತ್ತೆ ಆಮೇಲೆ ನಾವು ಇದಕ್ಕೆ ಒಂದು 5 ನಿಮಿಷ ಹಿಂಗೆ ಬಿಡಬೇಕು ಆಮೇಲೆ ಉಪ್ಪು ಹಾಕಿ ನಾವು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ನಾವೇನು ಪುಡಿ ಇರುತ್ತೋ ಇದು ಎಲ್ಲ ಹಾಕಿ ಲಾಸ್ಟ್ ಹುಳಿಯನ್ನು ಬಿಡಬೇಕು ಫ್ರೆಂಡ್ಸ್ ಈಗ ಇದು ಒಂದು ಸ್ವಲ್ಪ ಬೇಯಲಿ ಇದು ಒಂದು 5 ನಿಮಿಷ ಬೇಯಲಿ ನಾನು ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಯಿತು ಈಗ ಇದಕ್ಕೆ ನಾನು ಇದನ್ನ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾವು ಚಿತ್ರಾನ್ನದ ಗೊಜ್ಜಿಗೆನು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಅನ್ನದ ಜೊತೆ ನಾವು ಬೆರೆಸೋದ್ರಿಂದ ನಿಮ್ಗೆ ಎಷ್ಟು ರುಚಿಗೆ ಬೇಕಷ್ಟು ನಾನು ಆಲ್ಮೋಸ್ಟ್ ನಾನು ಕಡಿಮೆನೇ ಹಾಕೋದು ಉಪ್ಪನ್ನು ಹಾಕಿದ್ದೀನಿ ಈಗ ಉಪ್ಪು ಹಾಕಿದ್ಮೇಲೆ ಇನ್ನೊಂಚೂರು ಏನಾಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನು ಈರುಳ್ಳಿ ಈಗ ಆಲ್ರೆಡಿ ಸಾಫ್ಟ್ ಆಗಿಬಿಟ್ಟೈತೆ ತೋರಿಸ್ತಾ ಇದ್ದೀನಿ ಇನ್ನೂ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ನಾನು ಯಾವುದೇ ಏನನ್ನು ಎಣ್ಣೆ ಜಾಸ್ತಿ ನೋಡ್ತಾ ಇರ್ಬೋದು ಎಣ್ಣೆ ನಿಂತ್ಕೊಳ್ಳೋ ಅಷ್ಟೆಲ್ಲ ನಾನು ಹಾಕಿಲ್ಲ ಸ್ವಲ್ಪನೇ ಎಣ್ಣೆ ಹಾಕಿದ್ದು ನಾವು ಎಣ್ಣೆ ಕಡಿಮೆ ಹಾಕೋ ಕೂಡ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಹೆಲ್ತಿಯಾಗಿ ಕೂಡ ಇರುತ್ತೆ
ಜಾಸ್ತಿನೇ ಹಾಕಬೇಕು ಅಂತ ಏನಿಲ್ಲ ಈಗ ಇದಾಯ್ತು ಇಷ್ಟು ಉಪ್ಪು ಹಾಕಾದ್ಮೇಲೆ ನಾನು ಏನು ಪುಡಿ ಮಾಡ್ಕೊಂಡು ಇರ್ತೀನಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಮ್ಮಮ್ಮ ನಮ್ಮ ಅತ್ತೆ ಕೂಡ ಹಾಕ್ತಾ ಇದ್ರು ನಮ್ಮಮ್ಮ ಕೂಡ ಈ ಪುಡಿಯನ್ನ ಹಾಕ್ತಾ ಇದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದಾಯ್ತು ಇದಕ್ಕೆ ಎಲ್ಲಾ ಹಾಕಿದೀವಿ ಆಲ್ರೆಡಿ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಗೆ ಹಾಕಿ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿ ನಾನು ಕಡಲೆ ಬೀಜ ಈಗ ಆಲ್ರೆಡಿ ತೆಂಗಿನಕಾಯಿ ತುರಿ ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಎಲ್ಲಾ ಪುಡಿ ಹಾಕಿದೀವಿ ಎಲ್ಲಾ ಹಾಕಿದೀವಿ ತೆಂಗಿನಕಾಯಿ ತುರಿದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋಗೋ ತರ ನೋಡ್ಕಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ನಾವು ಏನು ಜೀರಿಗೆ ಪುಡಿ ಮತ್ತೆ ಇದನ್ನ ಹಾಕಿದೀವಿ ಅದರಿಂದ ಉಪ್ಪು ಪ್ರತಿಯೊಂದು ಐಟಂ ಹಾಕಿದ ಮೇಲೆ ಅದರ ಸ್ಮೆಲ್ ತುಂಬಾನೇ ಚೆನ್ನಾಗಿ ಬರ್ತಾ ಇರ್ತದೆ ಫ್ರೆಂಡ್ಸ್ ಕೆಲವರು ಚಿತ್ರಾನ್ನ ಮಾಡಿದೀವಿ ಅಂತ ಏನಿಲ್ಲ ಅನ್ನ ಇದು ಸಾರಿ ಈರುಳ್ಳಿ ಮೆಣಸಿನಕಾಯಿ ಕೊಮಂದಡ ಕಡಲೆಬೇಳೆ ಉದಿನ ಬೇಳೆ ಮತ್ತೆ ಇದನ್ನ ಹಾಕ್ಬಿಟ್ಟು ಮಾಡ್ತಾರೆ ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಕಲಸ್ಬಿಡ್ತಾರೆ ಅದನ್ನ ಚಿತ್ರಾನ್ನ ಅಂತಾರೆ ಆದ್ರೆ ನಮ್ಮ ನಮ್ಮ ತಾಯ ಅಮ್ಮ ಆಗಿರ್ಬೋದು ಅಥವಾ ನಮ್ಮ ಅತ್ತೆ ಆಗಿರ್ಬೋದು ಟೊಮೆಟೊ ಗೊಜ್ಜು ಚಿತ್ರಾನ್ನದ ಗೊಜ್ಜು ಅಂದ್ರೆ ಸೇಮ್ ಮೆಥಡ್ ಅನ್ನ ಅವರು ಮಾಡೋದು ಅದರಿಂದ ಏನ್ ಮಾಡ್ತೀನಿ ನಾನು ಕೂಡ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ತೀನಿ ಚಿತ್ರಾನ್ನ ಅಂದಾಗ ನಾನು ಈ ತರ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ಬೇಕಾದ್ರೆ ನಾಳೆಕ್ಕೂ ಕೂಡ ಇರುತ್ತೆ ಅಕಸ್ಮಾತ್ ಎಕ್ಸ್ಟ್ರಾ ಏನೋ ಸ್ವಲ್ಪ ಇತ್ತು ಅಂದ್ರೆ ನೋಡಿ ಈ ತರ ಈಗೇನಿಲ್ಲ ಇದು ಆಲ್ಮೋಸ್ಟ್ ಆಯ್ತು ಈಗ ಬೇಕಾದ್ರೆ ನೀವು ಕಡಲೆ ಬೀಜವನ್ನ ಆಡ್ ಮಾಡಿ ಏನು ನಾವು ಕಡಲೆ ಬೀಜ ಫ್ರೈ ಮಾಡಿರ್ತೀವಿ ಅದು ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ನಾವು ಇದಕ್ಕೆ ನೀರು ಆಡ್ ಮಾಡಿಲ್ಲ ಆಮೇಲೆ ಜಾಸ್ತಿ ಎಣ್ಣೆ ಏನು ಹಾಕಿಲ್ಲ ನೋಡಿ ಇದು ಆಲ್ಮೋಸ್ಟ್ ಆಯ್ತು ಇನ್ನ ಈ ಒಂದು ಈಗ ಏನ್ ಮಾಡ್ತೀನಿ ನಾನು ಅಂದ್ರೆ ಇದನ್ನ ಆಫ್ ಮಾಡಿಬಿಟ್ಟು ಹುಳಿ ಏನು ಹುಳಿ ಇದೆಯೋ ಈ ಹುಳಿ ಹಿಂಡಿದ್ರೆ ಇದು ಒಂದು ಸ್ವಲ್ಪ ಇದು ಕಡಿಮೆ ಆಗಬೇಕು ಫ್ರೆಂಡ್ಸ್ ಏನು ಬಿಸಿ ಒಂಚೂರು ಕಡಿಮೆ ಆದಮೇಲೆ ಹುಳಿಯನ್ನು ಹಾಕಿ ಇಲ್ಲಾಂದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಕಹಿ ಕಹಿ ಥರ ಬರುತ್ತೆ ಒಂದು ನಿಮಿಷ ಅಥವಾ 5 ನಿಮಿಷ ಇದನ್ನ ಹಿಂಗೆ ಬಿಡ್ತೀನಿ ಆಮೇಲೆ ಹುಳಿಯನ್ನು ಹಿಂಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಂದು ಚಿತ್ರಾನ್ನದ ಗೊಜ್ಜಾಗೋದಕ್ಕೆ ನೋಡಿ ಇಲ್ಲಿ ಏನು ಕುಕ್ ಇದೆಯೋ ವಾರ್ಮಿಗೆ ಬಂದೈತೆ ಆಗಲೇ ಬಂದು 5 ನಿಮಿಷ ಆಯಿತು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಅನ್ನ ರೆಡಿ ಆಯಿತು ನಾನು ಹಂಗೆ ಈ ಅಕಸ್ಮಾತ್ ಮಧ್ಯಾಹ್ನಕ ನಿಮಗೆ ಅನ್ನ ಬಿಸಿ ಈಗ ಮಾಡ್ದಂಗೆ ಇರಬೇಕು ಅಂದರೆ ಏನಿದು ವಾರ್ಮಲ್ಲಿರುತ್ತೋ ಇದು ನನಗೆ ಬಿಟ್ಟು ಸ್ವಿಚ್ ಆನಲ್ಲಿದ್ರೆ ಫ್ರೆಂಡ್ಸ್ ಮಧ್ಯಾಹ್ನಕನೂ ಇವಾಗ ಮಾಡೋದು ಅನ್ನ ಥರನೇ ಇರುತ್ತೆ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಗೊಜ್ಜೆಲ್ಲ ರೆಡಿ ಆಯಿತು ಸ್ವಲ್ಪ ಹಾರ್ಕೊಂಡಾಯಿತು ಈಗ ಇದಕ್ಕೆ ನಾನು ಹುಳಿಯನ್ನು ಹಿಂಡ್ತಾ ಇದ್ದೀನಿ ಇದು ನಮ್ಮದೇ ತೋಟದಲ್ಲಿ ಬೆಳೆದಿರೋಂಥ ಎಳ್ಳಿಕಾಯಿ ತುಂಬಾ ಇದಾಗಿರುತ್ತೆ ಹುಳಿ ಇರುತ್ತೆ ಇದು ಉಪ್ಪಿನಕಾಯಿ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಓಡುಗಳನ್ನು ಸಹ ಹಿಂಡಿದ್ದೀನಿ ಸ್ವಲ್ಪ ಹಾರ್ಕೊಂಡ್ಮೇಲೆ ಹಿಂಡಿ ಈಗ ಇದನ್ನು ಕಲಿಸ್ತೀನಿ ನೀವು ನಾನು ಯಾವುದೇ ಪ್ರೊಫೆಷನಲ್ಸ್ ಕುಕ್ಕಿಂಗ್ ಥರ ನಾನು ಹೇಳ್ತಾನೆ ಇರ್ತೀನಿ ಅಲ್ಲ ನಾನು ಏನೋ ನಿಮಗೆ ತೋರಿಸ್ಬೇಕು ಅಂತ ಮಾಡಿದ್ದೀನಿ ಅಷ್ಟೇನೇ ನನಗೆ ಬಂದಂಗೆ ನೋಡಿದ್ರಲ್ವ ಫ್ರೆಂಡ್ಸ್ ಇದು ಈಗ ನೀಟಾಗಾಯಿತು ಈಗ ಅನ್ನಕ್ಕೆ ಇದನ್ನು ಕಲಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಜಾಸ್ತಿ ಎಣ್ಣೆ ಎಲ್ಲ ನಾನು ಹಾಕಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಈಗ ಇದನ್ನು ನೀವು ಎಳ್ಳಿ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಚಿತ್ರಾನ್ನ ನೋಡಿ ಈಗ ಇದು ರೆಡಿ ಆಯಿತು ಅನ್ನನೂ ರೆಡಿ ಆಗೈತೆ ಇದನ್ನು ಯಾವುದೇ ಕಾರಣಕ್ಕೂ ಒಲೆ ಮೇಲೆ ಇಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಸ್ಟವ್ ಎಲ್ಲ ಗಲೀಜಾಗೈತೆ ಈಗ ಸ್ಟವೆಲ್ಲ ನಾನು ನೀಟಾಗಿ ಒರೆಸ್ಬಿಟ್ಟೆಲ್ಲ ರೆಡಿ ಮಾಡಿಬಿಡ್ತೀನಿ ಇನ್ನು ನಾನು ಸ್ನಾನ ಎಲ್ಲ ಮಾಡಬೇಕು ಎಲ್ಲ ಮಾಡಬೇಕು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ
ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನಗೇನು ಗೊತ್ತೋ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.